ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿರುವ ಒಂದು ಮಹಾಪವಾಡದ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಮತ್ತು ಯಾವುದೇ ರೀತಿಯ ದುರ್ಘಟನೆಗಳು, ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಎಂದಿಗೂ ಸಹ ತಮ್ಮನ್ನು ಕಾಡುವುದಿಲ್ಲ. ರಾಯರ ಭಕ್ತರಿಗೆ ಮಾತ್ರವೇ ಗುರು ರಾಘವೇಂದ್ರ ಸ್ವಾಮಿಗಳ ಶಕ್ತಿ ಏನು ಎಂಬುದು ತಿಳಿದಿದೆ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದ ರಾಜ್ಮೋಹನ್ ಎಂಬುವರು ಇಂದು ಕೋಟ್ಯಾಧಿಪತಿಯಾಗಿದ್ದಾರೆ. ನಿಜಕ್ಕೂ ಈ ಒಂದು ಅಚ್ಚರಿ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ನಿಜವಾಗಲೂ ಇದು ಸತ್ಯ. ರಾಜ್ಮೋಹನ್ ಅವರು ಈ ಹಿಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಣ್ಣ ತಳ್ಳುವ ಗಾಡಿಯಲ್ಲಿ ಒಂದು ವ್ಯಾಪಾರವನ್ನು ಮಾಡ್ತಾಯಿದ್ರು. ಯಾವ ರೀತಿಯ ವ್ಯಾಪಾರ ಅಂತಂದರೆ ತಿಂಡಿ ತಿನಿಸುಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ರು. ಇವರು ಗುರು ರಾಘವೇಂದ್ರ ಸ್ವಾಮಿಯ ಕೃಪೆ ಸಿಕ್ಕಿ ಇವರು ಇಂದು ಕೋಟ್ಯಾಧಿಪತಿಯಾಗಿದ್ದಾರೆ. ಅದು ಹೇಗಪ್ಪ ಅಂತಂದರೆ, ಒಂದು ದಿನ ಇವರು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರ್ತಾರೆ. ಹಾಗೆ 3 ದಿನಗಳ ಕಾಲ ಸೇವೆಯನ್ನು ಮಾಡಿ ಮಂತ್ರಾಲಯದಲ್ಲಿ ನಿದ್ರೆಯನ್ನು ಮಾಡ್ತಾರೆ. ಆವತ್ತಿನ ಒಂದು 2ನೇ ರಾತ್ರಿ ಗುರು ರಾಘವೇಂದ್ರ ಸ್ವಾಮಿಗಳು ಇವರಿಗೆ ಒಂದು ಕನಸಲ್ಲಿ ಬಂದು ಒಂದು ಸೂಚನೆಯನ್ನು ನೀಡ್ತಾರೆ. ನೀನು ಒಂದು ಸಣ್ಣ ಹೋಟೆಲನ್ನು ಶುರು ಮಾಡು, ಖಂಡಿತ ನಿನ್ನ ಜೀವನದಲ್ಲಿ ನೀನು ಸಾಧನೆ ಮಾಡ್ತೀಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಾಹಿತಿಯಂತೆ, ಅವರು ನೀಡಿದ ಮಾರ್ಗದರ್ಶನದಂತೆ ರಾಜ್ಮೋಹನ್ ಅವರು ಒಂದು ಸಣ್ಣ ಹೋಟೆಲನ್ನು ಶುರು ಮಾಡ್ತಾರೆ. ಆವತ್ತು ಅವರು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಸಣ್ಣ ಹೋಟೆಲ್ ಉದ್ಯಮ ಶುರು ಮಾಡಿ ಖಂಡಿತ ಅದು ಇವತ್ತು 3 ಸ್ಟಾರ್ ಹೋಟೆಲ್ ದೊಡ್ಡ ಮಟ್ಟಕ್ಕೆ ಅದಿವತ್ತು ಬೆಳೆದು ನಿಂತಿದೆ. ಇವತ್ತು ರಾಜ್ಮೋಹನ್ ಅವರು ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾದೆ ಎಂಬುದು ರಾಜ್ಮೋಹನ್ ಅವರ ಒಂದು ಮಾತಾಗಿದೆ. ಖಂಡಿತ ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ದುರ್ಘಟನೆಗಳು ನಡೆಯುವುದಿಲ್ಲ ಎಂಬುದಕ್ಕೆ ಇದು ಒಂದು ಸಾಕ್ಷಿಯಷ್ಟೆ. ಆದರೆ ಖಂಡಿತ ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದವರಿಗೆ ಜೀವನದಲ್ಲಿ ಸಾಕಷ್ಟು ರೀತಿಯ ಏಳಿಗೆ ಮತ್ತು ಯಶಸ್ಸು ದೊರೆಯಲಿದೆ. ಖಂಡಿತ ನಾವೆಲ್ಲರೂ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳೋಣ ಮತ್ತು ಅವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದ.